ಶಾಸಕ ಸುಭಾಷ್ ಆರ್ ಗುತ್ತಿದಾರವರ 66ನೇ ಹುಟ್ಟುಹಬ್ಬ ರಾಕಿಂಗ್ ಸ್ಟಾರ್ ಯಶ್ ರೊಂದಿಗೆ ಕೇಕ್ ಕತ್ತರಿಸಿ ಜನ್ಮದಿನಾಚರಣೆ ಆನ್ಲೈನ್ ಮೂಲಕ ಔಷಧಿಗಳ ಮಾರಾಟಕ್ಕೆ ಅನುಮತಿ ನೀಡಿದ ಹಿನ್ನೆಲೆ ಕಲಬುರಗಿಯ ಭಾಗಶಃ ಔಷಧಿ ಅಂಗಡಿಗಳು ಇಂದು ಬಂದ್ ಜಿಎಸ್ಟಿ ಜಾರಿಯಿಂದ ಹೋಟೆಲ್ ಉದ್ಯಮದ ಮೇಲೆ ಆರ್ಥಿಕ ಹೊರೆ ಹಿನ್ನೆಲೆ ಮುಂಬರುವ ದಿನಗಳಲ್ಲಿ ಹೋಟೆಲ್ ರೆಸ್ಟೋರೆಂಟ್ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ವಿಶ್ವ ತಂಬಾಕು ರಹಿತ ದಿನದ ಪ್ರಯುಕ್ತ ಜಾಗೃತಿ ಕಾರ್ಯಕ್ರಮ ಬೀದಿ ನಾಟಕ ಪ್ರದರ್ಶಿಸಿ ವಿದ್ಯಾರ್ಥಿಗಳಿಂದ ಜನಜಾಗೃತಿ ಎಚ್ಕೆ ಆರ್ಡಿಬಿ ಅನುದಾನ ದುರ್ಬಳಕೆಯಾದದರ ವಿರುದ್ಧ ಸೂಕ್ತ ಕ್ರಮ ಬಿಜೆಪಿ ಜಿಲ್ಲಾ ಮಹಿಳಾ ಮೋರ್ಚಾದ ವತಿಯಿಂದ ಆಗ್ರಹ ಔಷಧಿಗಳ ಆನ್ಲೈನ್ ಮಾರಾಟಕ್ಕೆ ಅನುಮತಿ ಹಿಂದಕ್ಕೆ ಪಡೆಯುವಂತೆ ಒತ್ತಾಯ ಜಿಲ್ಲಾ ಔಷಧಿ ವ್ಯಾಪಾರಿಗಳ ಸಂಘದಿಂದ ಪ್ರತಿಭಟನಾ ಪ್ರದರ್ಶನ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಅಂಬುಜಾಮಾಳ್ ಖೆಡ್ಕರ್ ಮಾಜಿ ಶಾಸಕ ಸುಭಾಷ್ ಆರ್ ಗುತ್ತೇದಾರ್ ಅವರು ತಮ್ಮ 66ನೇ ಹುಟ್ಟುಹಬ್ಬವನ್ನು ರಾಕಿಂಗ್ ಸ್ಟಾರ್ ಯಶ್ ಅವರೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಆಚರಿಸಿಕೊಂಡರು ಆನಂದ್ ಮತಕ್ಷೇತ್ರದ ಮಾಜಿ ಶಾಸಕರಾದ ಸುಭಾಷ್ ಆರ್ ಗುತ್ತೇದಾರ್ ಅವರ 66ನೇ ಹುಟ್ಟುಹಬ್ಬ ಹಾಗೂ 42ನೇ ವಿವಾಹ ವಾರ್ಷಿಕೋತ್ಸವದ ಅಂಗವಾಗಿ ಆನಂದ್ ಪಟ್ಟಣದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಸಮಾರಂಭಕ್ಕೆ ಕನ್ನಡ ಚಿತ್ರರಂಗದ ಜನಪ್ರಿಯ ನಾಯಕ ನಟ ರಾಕಿಂಗ್ ಸ್ಟಾರ್ ಯಶ್ ಅವರು ಆಗಮಿಸಿ ಸುಭಾಷ್ ಗುತ್ತೇದಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಹಾಗೂ ಶ್ರೀಮತಿ ಸರೋಜಾ ಸುಭಾಷ್ ಗುತ್ತೇದಾರ್ ದಂಪತಿಗಳಿಗೆ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಿದರು ಚೀನಾ ಮತ್ತು ಭಾರತ ದೇಶದ ಗಡಿ ಭಾಗದೊಳಗ ಯುದ್ಧ ನಡೀತಾ ಇತ್ತಂತೆ ಯುದ್ಧ ನಡೆಯುವಂತ ಸಂದರ್ಭದೊಳಗ ಚೀನಾ ದೇಶದ ಅಧಿಕಾರಿ ಸುಭಾಷ್ ಗುತ್ತೇದಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಡೆದ ಈ ಕಾರ್ಯಕ್ರಮದಲ್ಲಿ ಮಠಾಧೀಶರು ರಾಜಕಾರಣಿಗಳು ಅಭಿಮಾನಿಗಳು ಕುಟುಂಬ ವರ್ಗದವರು ಆಳಂದ ನಾಗರಿಕರು ಸೇರಿದಂತೆ ಅನೇಕರು ಸುಭಾಷ್ ಗುತ್ತೇದಾರ್ ಅವರಿಗೆ ಶಾಲು ಹೊದಿಸಿ ಮಾಲಾರ್ಪಣೆ ಮತ್ತು ಹೂಗುಚ್ಛ ನೀಡಿ ಸನ್ಮಾನಿಸಿ ಶುಭಾಶಯ ಕೋರಿದರು ಈ ನಡುವೆ ರಾಕಿಂಗ್ ಸ್ಟಾರ್ ಯಶ್ ಅವರು ವೇದಿಕೆಗೆ ಆಗಮಿಸುತ್ತಿದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತು ಈ ನಡುವೆ ಅಭಿಮಾನಿಗಳ ನೂಕು ನುಗ್ಗಿನಿಂದಾಗಿ ಪೊಲೀಸರು ಲಾಠಿ ಚಾರ್ಜ್ ಮಾಡುವ ಅನಿವಾರ್ಯ ಸಂಭವಿಸಿತು ನಂತರ ಯಶ್ ಒಡಗೂಡಿ ಸುಭಾಷ್ ಆರ್ ಗುತ್ತೇದಾರ್ ಅವರು ತಮ್ಮ 66ನೇ ಹುಟ್ಟುಹಬ್ಬ ಹಾಗೂ ಪತ್ನಿ ಸರೋಜಾ ಜೊತೆಗೆ ತಮ್ಮ 42ನೇ ವಿವಾಹ ವಾರ್ಷಿಕೋತ್ಸವದ ಪ್ರಯುಕ್ತ ಬೃಹತ್ ಕೇಕ್ ಅನ್ನು ಕತ್ತರಿಸುವ ಮೂಲಕ ಸಂಭ್ರಮಿಸಿದರು ಬಹಳ ಹತ್ತಿರವಾದ ಊರು
ಹಿನ್ನೆಲೆಯಲ್ಲಿ ಇಂದು ಕಲಬುರಗಿಯ ಭಾಗಶಃ ಔಷಧಿ ಅಂಗಡಿಗಳು ಬಂದ್ ಆಚರಿಸಿದವು. ಔಷಧಿಗಳನ್ನ ಆನ್ಲೈನ್ ಮೂಲಕ ಮಾರಾಟಕ್ಕೆ ಅನುಮತಿ ನೀಡಿರುವುದನ್ನು ವಿರೋಧಿಸಿ ಔಷಧಿ ವ್ಯಾಪಾರಿಗಳ ಒಕ್ಕೂಟದ ಕರೆಯ ಮೇರೆಗೆ ಕಲಬುರಗಿ ನಗರದ ಔಷಧಿ ಅಂಗಡಿಗಳು ಭಾಗಶಃ ಬಂದ್ ಮಾಡುವ ಮೂಲಕ ಬಂದ್ಗೆ ಬೆಂಬಲ ನೀಡಿದವು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಜಯ್ ಸಿಂಗ್ ಸಾಬ್ ಅಭಿಮಾನಿಗಳ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಉದಯ್ ಬಿ ಪಾಟೀಲ್ ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಸಮಸ್ತ ಕರ್ನಾಟಕ ಜನತೆಯಲ್ಲಿ ನನಗೊಂದು ಅನಿಸಿಕೆ ಹೇಳ್ತಾ ಇದ್ದೇನೆ. ಏನಪ್ಪ ಅಂತಂದರೆ, ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ಮೆಡಿಕಲ್ ಶಾಪ್ಗಳು ಬಂದ್ ಮಾಡಿರುವಂಥ ಉದ್ದೇಶ ತಪ್ಪು ಅಂತ ಅನಿಸ್ತಾ ಇದೆ. ಯಾಕಂದರೆ ಇವತ್ತು ಪ್ರತಿಯೊಂದು ಹಾಸ್ಪಿಟಲಲ್ಲಿ ಆಕ್ಸಿಡೆಂಟ್ ಅಂತ ಆಗುತ್ತೆ, ಪ್ರತಿಯೊಂದು ಸಮಯದಲ್ಲೂ ಔಷಧಗಳ ಅವಶ್ಯಕತೆ ತುಂಬ ಇರುತ್ತೆ. ಇಂಥದ್ರಲ್ಲಿ ತಮ್ಮ ಸ್ವಾರ್ಥಕ್ಕೋಸ್ಕರ ಒಂದು ತಮ್ಮ ಪರ್ಸೆಂಟೇಜ್ಗೋಸ್ಕರ ಆನ್ಲೈನ್ ಮಾಡಿರುವಂಥ ಔಷಧ ಅಂಗಡಿಗಳನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಮೊದಲಿನ ಥರ ಡಿಸ್ಟ್ರಿಬ್ಯೂಷನ್ ಥ್ರೋನೇ ಮೆಡಿಕಲಲ್ಲಿ ಔಷಧಗಳನ್ನ ಸಪ್ಲೈ ಮಾಡಬೇಕು ಅಂತ ಇವರೇನು ಮೆಡಿಕಲ್ ಅಸೋಸಿಯೇಷನ್ ಮಾಡಿದ್ದಾರೆ. ಇದು ಅವರು ಸರ್ಕಾರ ಜೊತೆ ನೇರವಾಗಿ ಕೂತ್ಕೊಂಡು ಸಂಪರ್ಕಿಸಿ ಮಾತನಾಡಿ ಅದರ ಸಾಧ್ಯತೆಗಳ ಬಗ್ಗೆ ತಿಳ್ಕೊಳ್ಬೇಕು. ಅದನ್ನು ಬಿಟ್ಟು ಈ ಥರ ಮೆಡಿಕಲ್ ಶಾಪ್ಗಳು ಬಂದ್ ಮಾಡಿಬಿಟ್ಟು ರೋಗಿಗಳಿಗೆ
ತುಂಬಾ ಜೂ ಜೊತೆ ಆಟ ಆಡ್ದಂಗೆ ಇದು. ಈ ಮೆಡಿಕಲ್ ಶಾಪ್ ಬಂದ್ ಮಾಡಿಬಿಟ್ಟು ಸ್ಟ್ರೈಕ್ ಮಾಡೋದು ಬಂದ್ ಮಾಡೋದ್ರಿಂದ ಇದು ಒಂದು ಜೂ ಜೊತೆ ಆಟ ಆಡ್ದಂಗೆ ಆಗುತ್ತೆ. ಯಾಕಂದರೆ ಪ್ರತಿ ದಿವಸ ಇವತ್ತು ಹಾರ್ಟ್ ಅಟ್ಯಾಕ್ ಇದೆ. ಈ ಹಾರ್ಟ್ ಅಟ್ಯಾಕ್ಗೆ ಇಮಿಡಿಯೇಟ್ಲಿ ಒಂದು ಇಂಜೆಕ್ಷನ್ ಬೇಕು. ಆ ಇಂಜೆಕ್ಷನ್ ಈ ಮೆಡಿಕಲ್ ಶಾಪ್ ಬಂದುಬಿಟ್ಟಾಗ ಇಂಜೆಕ್ಷನ್ ಸಿಗುತ್ತೆ. ಹಾಗಾದರೆ ಆ ಜೀವ ಕಳೆದೋಗುತ್ತಲ್ಲ. ಈ ಥರ ಈ ಮೆಡಿಕಲ್ ಶಾಪ್ದವರು ಮೆಡಿಕಲ್ ಅಸೋಸಿಯೇಷನ್ದವರು ಈ ಥರ ಸ್ಟ್ರೈಕ್ ಮಾಡೋದು ಸ್ಟ್ರೈಕ್ ಮಾಡಿಬಿಟ್ಟು ಬಂದ್ ಮಾಡೋದು ಸರಿಯಲ್ಲ. ಏನಾದರೂ ಕರ್ನಾಟಕ ಸರ್ಕಾರ ಜೊತೆ ಕೂತ್ಕೊಂಡು ನೇರವಾಗಿ ಸಂಪರ್ಕಿಸಿ ಮಾತಾಡಿಬಿಟ್ಟು ನಿರ್ಧಾರ ಕೈಗೊಳ್ಳೋದು ಒಳ್ಳೆಯದು. ಅದನ್ನು ಬಿಟ್ಟು ಈ ಥರ ನೀವು ಮೆಡಿಕಲ್ ಶಾಪ್ ಬಂದ್ ಮಾಡೋದು ಇದು ಒಳ್ಳೆಯದಲ್ಲ ಅಂತ ನಮ್ಮ ಅನಿಸಿಕೆ. ನನ್ನ ಹೆಸರು ಉದಯ್ ಬಿ ಪಡ್ನ ಅಂತ, ಡಾಕ್ಟರ್ ರಾಜೇಶ್ ವಿಮರ್ಶ ಸಂಘದ ರಾಜ್ಯಾಧ್ಯಕ್ಷ. ಇವತ್ತೇನು ರಾಜ್ಯದಂತ ಎಲ್ಲ ಮೆಡಿಕಲ್ ಅಸೋಸಿಯೇಷನ್ದವರು ಬಂದ್ ಮೂಲಕ ಎಲ್ಲ ಮೆಡಿಕಲ್ ಎಲ್ಲ ಬಂದ್ ಮಾಡಿದ್ದಾರೆ. ಯಾಕಂದರೆ ಅದು ಬಂದ್ ಮಾಡೋದಕ್ಕೆ ನಾವು ಸ್ವಾಗತ ಮಾಡ್ತೀವಿ, ಅದು ಸರಿ. ಆದರೆ ಅವರು ಈಗ ಆನ್ಲೈನ್ ಮುಖಾಂತರ ಎಲ್ಲ ಟ್ಯಾಬ್ಲೆಟ್ಸು ಮೆಡಿಕಲು ಟ್ಯಾಬ್ಲೆಟ್ಸು ಸಿಗ್ತವೆ, ಅದಕ್ಕಾಗಿ ಅವ್ರ ಬಿಸ್ನೆಸ್ ಲಾಸ್ ಆಗಿದೆ ಅಂತ ಅವರು ಬಂದ್ ಮಾಡಿದ್ದಾರೆ. ಆದರೆ ಅದು ಬಂದ್ ಮಾಡಿದ್ರಿಂದ ರೋಗಿಗಳಿಗೆ ಹಾಸ್ಪಿಟಲ್ನಲ್ಲಿ ಐಸಿಯು ಇದ್ದಂಥ ರೋಗಿಗಳಿಗೆ ಎಲ್ಲ ಟ್ಯಾಬ್ಲೆಟ್ಸು ತೊಗೊಳೋದ್ರಿಂದ ಪ್ರಾಬ್ಲಮ್ ಆಗ್ತಿದೆ. ಅದಕ್ಕಾಗಿ ಅವರು ಏನಾದರೂ ಕುಂತು ಚರ್ಚೆ ಮಾಡಿ ಬೇರೆ ಏನಾದರೂ ಉಪಾಯ ಮಾಡಿ ಸೊಲ್ಯೂಷನ್ ಮಾಡಿದರೆ ಸರಿಯಾಗುತ್ತೆ. ಹಿಂಗೆ ಒಮ್ಮಿಂದೊಮ್ಮೆ ಬಂದ್ ಮಾಡಿದರೆ ಹಾಸ್ಪಿಟಲ್ನಲ್ಲಿರೋ ರೋಗಿಗಳಿಗೆ ಮತ್ತು ಹಿಂಗೆ ಎಲ್ಲ ಜೀವಕ್ಕೆ ಹಾನಿಯಾಗುವ ಪರಿಸ್ಥಿತಿ ಆಗ್ಬೋದು. ಹಿಂಗೆ ಟ್ಯಾಬ್ಲೆಟ್ಸು ಸಿಗಲ್ಲ ಬಂದ್ ಮಾಡಿದರೆ ಇದು ಹಿಂಗೆ ಕುಂತು ಚರ್ಚೆ ಮಾಡಿದರೆ ಸರಿಯಾಗುತ್ತೆ ಅಂತ. ಕಲಬುರಗಿ ನಗರದ ವಿವಿಧೆಡೆ ಮೆಡಿಕಲ್ ಶಾಪ್ಗಳು ಮುಚ್ಚಿರುವುದು ಕಂಡು ಬಂತು. ಇದರಿಂದ ಆಸ್ಪತ್ರೆ ರೋಗಿಗಳು ಔಷಧಿಯ ಅವಶ್ಯಕತೆ ಇರುವವರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಜಿಎಸ್ಟಿ ಶೇಕಡ 18% ತೆರಿಗೆ ಜಾರಿಯಿಂದ ಹೋಟೆಲ್ ಉದ್ಯಮದ ಮೇಲೆ ಆರ್ಥಿಕ ಹೊರೆ ಬೀಳಲಿದೆ. ಈ ಹಿನ್ನೆಲೆಯಲ್ಲಿ ಮುಂಬರುವ ದಿನಗಳಲ್ಲಿ ಹೋಟೆಲ್ ರೆಸ್ಟೋರೆಂಟ್ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುವುದು ಎಂದು ನರಸಿಂಹ ಮಂಡೇಲ ಅವರು ಎಚ್ಚರಿಕೆ ನೀಡಿದ್ದಾರೆ. ಸರಕು ಮತ್ತು ತೆರಿಗೆ ಜಿಎಸ್ಟಿ ಜಾರಿಯಿಂದ ಗ್ರಾಹಕರ ಮೇಲೆ ಆರ್ಥಿಕ ಹೊರೆ ಬೀಳಲಿದೆ ಎಂದು ವಸತಿ ಗೃಹ ಹಾಗೂ ರೆಸ್ಟೋರೆಂಟ್ ಹೋಟೆಲ್ಗಳನ್ನ ಇಂದು ಕಲಬುರಗಿ ನಗರದಂತ ಬಂದ್ ಮಾಡಿ ಪ್ರತಿಭಟನೆ ನಡೆಸಲು ಹೋಟೆಲ್ ಉದ್ಯಮಿಗಳು ಬಂದ್ಗೆ ಕರೆ ನೀಡಿದರು. ಕಲಬುರಗಿ ನಗರದ ಹೋಟೆಲ್ ಮಾಲೀಕರು ಸಂಪೂರ್ಣ ಬಂದ್ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಜಿಲ್ಲೆಯಲ್ಲಿ ಒಂದೆರಡು ಹೋಟೆಲ್ ಬಿಟ್ಟರೆ ಉಳಿದೆಲ್ಲ ಹೋಟೆಲ್ಗಳು ಎಂದಿನಂತೆ ತೆರೆದಿರುವುದು ಕಂಡುಬಂದಿತು. ಜಾರಿಗೆ ತಂದು ನಾವು ಹೋಟೆಲ್ ಉದ್ಯಮದವರು ಸ್ವಾಗತ ಮಾಡುತ್ತೇವೆ. ಆದರೆ ಹೋಟೆಲ್ ಉದ್ಯಮದವರ ಮೇಲೆ ಹಾಕಿದ ತೆರಿಗೆ 5, 12, 18 ಹಾಗೂ 28% ತೆರಿಗೆ ಬರಲಾಗದ ಭಾರ ಆಗಿದೆ. ಈ ಭಾರವನ್ನು ನಾವು ಗ್ರಾಹಕರ ಮೇಲೆ ಏರುವಂತದ್ದಾಗಿದೆ. ಮುಂದಿನ ದಿನದಲ್ಲಿ ಇದರಲ್ಲಿ ಬದಲಾವಣೆ ಮಾಡುವ ವಿಚಾರ ಕೇಂದ್ರ ಸರ್ಕಾರವು ದಿಢೀರ ನಿರ್ಧಾರ ಕೈಗೊಳ್ಳಬೇಕು. ಅನಿವಾರ್ಯ ಮಾಡದ ಪಕ್ಷದಲ್ಲಿ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ಹೋರಾಟ ಹಮ್ಮಿಕೊಳ್ಳುತ್ತೆ ಹಾಗೂ ರಾಜ್ಯಾದ್ಯಂತದಲ್ಲಿ ಒಂದು ದಿನ ಬಂದ ಆಚರಣೆಗೆ ನಾವು ಕರೆ ಕೊಡುತ್ತೆ ಅಂತ ಈ ಮೂಲಕ ಹೇಳಲು. ಸಂಘದ ವತಿಯಿಂದ ನಾವು ಇದೇ ನಿರ್ಣಯ ಮುಂದಿನ ದಿನದಲ್ಲಿ ಬದಲಾವಣೆಯನ್ನು ನಾವು ಕೇಂದ್ರ ಸರ್ಕಾರದಿಂದ ಬಯಸಿದ್ದೇವೆ. ಬದಲಾವಣೆ ಆಗಲೇಬೇಕು. ಆಗದ ಪಕ್ಷದಲ್ಲಿ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಒಂದು ದಿವಸ ಹೋರಾಟವನ್ನು ಬಂದ ಆಚರಣೆಯನ್ನು ಮಾಡುತ್ತೇವೆ ಅಂತ ಈ ಮೂಲಕ ಹೇಳಿದ್ದೆ. ಹೋಟೆಲ್ ಮಾಲೀಕರ ಸಂಘದ ಕಾರ್ಯದರ್ಶಿ ನರಸಿಂಹ ರಾಜ್ಯದಾದಂತ ಇವತ್ತೇನು ಹೋಟೆಲ್ ಮಾಲೀಕರು ಇವತ್ತು ಮುಷ್ಕರ ಮಾಡ್ತಾ ಇದ್ದಾರೆ. ಒಂದು ರೀತಿಯಿಂದ ನೋಡಿದ್ರೆ ಇವತ್ತೇನು ಕೇಂದ್ರ ಸರ್ಕಾರ ಏನು GST ಟ್ಯಾಕ್ಸ್ ಅನ್ನ ಏನೊಂದು ಒಂದು ಜಾರಿಗೆ ತಂದಿದ್ದಾರೆ. ಇದೊಂದು ಉತ್ತಮ ಬೆಳವಣಿಗೆ. ಯಾಕಂದ್ರೆ ಇದರಿಂದ ಸರ್ಕಾರ ಬೊಕ್ಕಸಕ್ಕೆ ದುಡ್ಡು ಜಮಾ ಆಗುತ್ತೆ, ಒಂದು ಒಳ್ಳೆ ಇದನ್ನ ಆಗುತ್ತೆ. ಆದರೆ ಒಂದು ಇದು ಜಾರಿಗೆ ಒಂದು ಇಷ್ಟು ಒಂದು ಏನೋ ಒಂದು ಬಹಳ ಆತುರದಲ್ಲಿ ಒಂದು ತಗೊಂಡಂತ ನಿರ್ಧಾರ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಇನ್ನು ಸ್ವಲ್ಪ ಹೋಟೆಲ್ ಮಾಲೀಕರು ಕೂಡ ಕುತ್ಕೊಂಡು ಚರ್ಚೆ ಮಾಡಿ ಇನ್ನು ಯಾಕಂದ್ರೆ ಒಮ್ಮೆ 18% ಏರ್ಸೋದ್ರಿಂದ ಅವ್ರಿಗೂ ಸ್ವಲ್ಪ ಕಷ್ಟ ಆಗುತ್ತೇನೋ. ಇನ್ನು ಸ್ವಲ್ಪ ಇದ್ರ ಬಗ್ಗೆ ಇದು ಮಾಡಿ ಮೊದಲು ಒಂದು 2-3% ಏರಿಸಿ ಆಮೇಲೆ ಮುಂದೆ ಬರೋ ದಿನಗಳಲ್ಲಿ ಹೆಚ್ಚಿನ ಒಂದು 18% ಮಾಡಿದ್ರು ನಡೆಸಿತ್ತೇನೋ. ಯಾಕಂದ್ರೆ ಒಂದು ಆತುರದ ನಿರ್ಧಾರ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಇವತ್ತು ಏನಾಗ್ತಿದೆ ಅಂದ್ರೆ ನಾವು ನೋಡ್ತಾ ಇದೀವಿ, ಸರ್ಕಾರದ ಯಾವುದೇ ರೀತಿ ಒಂದು ಟ್ಯಾಕ್ಸ್ ತಂದ್ರು ಸಹ ಆ ವ್ಯವಹಾರಸ್ಥರು ಏನ್ ಮಾಡ್ತಾರೆ ಅಂದ್ರೆ ಇವತ್ತು ಅದು ನೇರವಾಗಿ ಗ್ರಾಹಕರ ಮೇಲೆ ಹಾಕ್ಬಿಡ್ತಾರೆ. ಒಂದ್ ವೇಳೆ ಇದನ್ನು ಸಹ ಅದೇ ರೀತಿ ಆಯ್ತಂದ್ರೆ ಬಡ ಗ್ರಾಹಕರಿಗೆ ಇದರಿಂದ ಜಾಸ್ತಿ ಒಂದು ಹಾನಿ ಆಗಂತ ಸಂಭಾವನೆ ಇರುತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಸಾಕಷ್ಟು ಬಡವರು ಇದ್ದಾರೆ, ಅವ್ರದ್ದೆಲ್ಲಾನು ನೋಡ್ಬೇಕಾಗತ್ತೆ. ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಚರ್ಚೆಗಳನ್ನು ಮಾಡಿ ಆಮೇಲೆ ಇದೊಂದು ನಿರ್ಧಾರ ತಗೊಂಡ್ರೆ ಒಂದು ಒಳ್ಳೇದು ಅನಿಸ್ತದೆ. ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ವಿದ್ಯಾರ್ಥಿಗಳು ಇಂದು ಬೀದಿ ನಾಟಕವನ್ನು ಪ್ರದರ್ಶಿಸಿದರು.
ವಿಶ್ವ ತಂಬಾಕು ರಹಿತ ದಿನದ ಅಂಗವಾಗಿ ಕಲಬುರಗಿ ನಗರದ ಎಸ್ ನಿಜಲಿಂಗಪ್ಪ ದಂತ ವೈದ್ಯಕೀಯ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಬೀದಿ ನಾಟಕ ಪ್ರದರ್ಶಿಸುವುದರ ಮೂಲಕ ತಂಬಾಕು ಸೇವನೆಯಿಂದ ಆರೋಗ್ಯದ ಮೇಲಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಎಕ್ಸಾಮ್ ಅಂತ ಎಕ್ಸಾಮ್ ನಾನು ಲವರ್ ಫೋನ್ ಮಾಡಿಲ್ಲ ಮೆಸೇಜ್ ಇಲ್ಲ ಮೀಟ್ ಆಗ್ತೀನಿ ಎಷ್ಟು ನಾಯ್ತು ಗೊತ್ತಾ ಆಚ್ತೋ ಮೇರಾ ಫೇವರೇಟ್ ಹೀರೋ ಕಾ ಮೂವಿ ಜೋ ರಹಾ ಹೈ आज तो मेरा फेवरेट हीरो का मूवी रिलीज हो रहा है. फर्स्ट डे फर्स्ट शो जाना ही पड़ेगा. पता नहीं टिकट मिलेगा कि नहीं. अब तो मैं जा रहा हूँ सबको बाय. आखिर मिलते हैं भाई. ಮೆಸೇಜ್ ಇಲ್ಲ ನನ್ನ ಮೇಲೆ ನಂಬಿಕೆ ಇಲ್ಲ ಏನು ಅದಕ್ಕೆ ಈಗ ಇವಾಗೆಲ್ಲ ಅವಾಗೆಲ್ಲ ಈ ಫಿಲಿಂಗ್ಸ್ ಇರ್ಲಿಲ್ಲ ಏನು ಹೌದು ಇರ್ಲಿಲ್ಲ ಅಲ್ವಾ ನಂಗೆ ಬಿಟ್ಬಿಡು ಈಗ ನನ್ನ ದಾರಿ ನನ್ನ ನಿನ್ನ ದಾರಿ ನಿನ್ನದ ಈಗ ಮಾಡೋವ ಬಿಟ್ಬಿಡು ಪ್ಲೀಸ್ ಸಾರಿ ಸಿಗರೇಟ್
ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.